ಅಕ್ಕಿ ಜೊತೆ ಹಣ ಬಾಕಿಗೆ ಸಂಸದ ರಾಘವೇಂದ್ರ ಕಿಡಿಕಾರ್ತಿದ್ದಾರೆ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀವಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹೇಳಿತ್ತು ಈಗ ಏನು ಮಾಡ್ತಿದೆ ಹಣ ಬಾಕಿ ಯಾರಿಗೆ ಬೇಕು ಅಕ್ಕಿ ಬೇಕು ಜನರಿಗೆ ಕಿಡಿಕಾರ್ತಿದ್ದಾರೆ ಸಂಸದ ರಾಘವೇಂದ್ರ ಕಾಂಗ್ರೆಸ್ ವಿರುದ್ಧ ಈಗಾಗಲೇ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅಕ್ಕಿನೇ ಕೊಡಬೇಕು ಹಣದಿಂದ ಮನುಷ್ಯನ ಹಸಿವು ನೀಗಿಸೋದಕ್ಕೆ ಸಾಧ್ಯ ಇಲ್ಲ ಹಣ ಬೇಡ 10 ಕೆಜಿ ಅಕ್ಕಿ ಕೊಡಿ ಶಿವಮೊಗ್ಗದಲ್ಲಿ ಸಂಸದ ರಾಘವೇಂದ್ರ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅಕ್ಕಿ ಕೊಡಿ ಹಣದಿಂದ ಅಳಿಬೇಡಿ ಕೇಂದ್ರ ಸರ್ಕಾರ ಈಗಾಗಲೇ 5 ಕೆಜಿ ಅಕ್ಕಿ ಕೊಡ್ತಿದೆ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಿದ್ರಲ್ಲ ನಮಗೆ ಅಕ್ಕಿ ಕೊಡಿ ದುಡ್ಡು ಕೊಡಬೇಡಿ ಬಡವರಿಗೆ ಹಾಗಾದ್ರೆ ಸಂಸದ ರಾಘವೇಂದ್ರ ಅವರು ಏನು ಹೇಳಿದ್ದಾರೆ ನೋಡೋಣ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ನಾನು ಕೊಡ್ತೀನಿ ಅಂತ ಹೇಳಿದರು ಇವತ್ತು ಗೌರವಯುತ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ತಕ್ಕಂತೆ ಇಡೀ ದೇಶದ ಸುಮಾರು 80 ಕೋಟಿ ನಮ್ಮ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಉಚಿತವಾಗಿ 5 ಕೆಜಿ ಅಕ್ಕಿಯನ್ನು ಮುಟ್ಟಿಸುವಂತ ಕೆಲಸಗಳು ಆಗ್ತಾ ಇದೆ ವಿಶೇಷವಾಗಿ ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ರು ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಹಾಗೆ ಅಕ್ಕಿನೇ ಕೊಡಬೇಕು ಯಾಕೆಂದರೆ ದುಡ್ಡಿಂದ ಮನುಷ್ಯನ ಒಂದು ಹಸುವನ್ನು ನೀಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕಲ್ಲಿ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ರೈತರು ಸಾಕಷ್ಟು ಜನ ಭತ್ತ ಬೆಳೀತಾರೆ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ ಒಂದು ಕಡೆಗೆ ರಿಪ್ಲೈ ಮಾಡಿದರು ಅವರು ಗಂಗಾವತಿ ಅಕ್ಕಿ ಅದು ಸೋನಾ ಮಸೂರಿ ಸುಮಾರು 55 ಕೆಜಿ ಆಗುತ್ತೆ ಅಷ್ಟು ಕಾಸ್ಟ್ಲಿ ಅಕ್ಕಿ ಬಡವರಿಗೆ ಕೊಡೋಕ್ಕಾಗತ್ತಾ ಈ ಥರ ಎಲ್ಲ ಚರ್ಚೆ ಮಾಡಿದರು ರೈತರಿಗೆ ನೀವು ಹೇಳಿದ್ದು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದು ಅದು ಶ್ರೀಮಂತ ತಿನ್ನೋ ಅಕ್ಕಿ ಅಂತಾರೆ ಕೊಡಿ ಬಡವರು ತಿನ್ನೋಂಥ ಅಕ್ಕಿ ಅರ ಕೊಡಿ ಅವ್ರಿಗೆ ಒಟ್ಟು ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಈ ಹಾಗಾಗಿ ಹಣದಿಂದ ಹೊಟ್ಟೆ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ ಅಕ್ಕಿಯನ್ನು ಘೋಷಣೆ ಮಾಡಿದ್ರೆ ಅಕ್ಕಿನೇ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸ್ಪಷ್ಟವಾಗಿದೆ ಸರ್ ಈ ನಮ್ಮ ಈ ಕೊಡ್ತಿರೋವಂಥದ್ದು 5 ಕೆ ಜಿ ಅಕ್ಕಿ ಅದು ಬಿ ಜೆ ಪಿ ಸರ್ಕಾರದಿಂದ ಕೊಡ್ತಿರೋಂಥ ಅಕ್ಕಿ ನನ್ನ ಸರ್ಕಾರ ಆಡಳಿತಕ್ಕೆ ಬಂದರೆ ನಾನು 10 ಕೆ ಜಿ ಅಕ್ಕಿ ಕೊಡ್ತೀನಿ ಅಂತೇಳಿ ಕಾಂಗ್ರೆಸ್ ನಾಯಕರು ಘೋಷಣೆಯನ್ನು ಮಾಡಿದರು ಹಾಗಾಗಿ ಈ ಕೊಡ್ತಿರೋದು ಕೂಡ ಕೇವಲ 5 ಕೆ ಜಿ ಅಕ್ಕಿಯ ಒಂದು 33x5 ಕೆ ಜಿ ಹಣ ಮಾತ್ರ ಹಾಕ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ 10 ಕೆ ಜಿಗೆ ಅವ್ರು ಕೊಡಬೇಕು ಅಕ್ಕಿಯೇ